ಇವತ್ತಿನ ಒಂದು ವಿಶ್ವ ಸಂಗೀತ ದಿನದ ಪ್ರಯುಕ್ತ ನಡೆದಿರುವಂತಹ ಲಘು ಸಂಗೀತ ಕಾರ್ಯಾಗಾರದ Season-2 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ನನ್ನ ಗಾಯನ ಮಿತ್ರರಿಗೆ, ಗಾಯನ ಸ್ನೇಹಿತರಿಗೆ ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ. ಹಾಗೂ ನಮ್ಮದೇ ಸಂಸ್ಥೆಯ ನಿರ್ವಾಹಕರಾದಂತಹ ಅಶ್ವಥ್ ನಾರಾಯಣರವರು ಇದ್ದಾರೆ, ದಿವಾಕರ್ ಅವರಿದ್ದಾರೆ, ಮಾಲ ಹಿರೇಮಠ ಅವರಿದ್ದಾರೆ, ಇವ್ರನ್ನೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನನ್ನ ಒಂದು ಕುಟುಂಬ, ಹಾಗೆ ನಿಮ್ಮೆಲ್ಲರ ಕುಟುಂಬ ಕೂಡ ಇಲ್ಲಿ ಬಂದಿದೆ ಪ್ರೇಕ್ಷಕರಾಗಿ. ಸೊ ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೊ ಸಂಗೀತ ಎಲ್ಲ ದುಃಖ ಸುಖ ಎಲ್ಲವನ್ನೂ ಮರೆಸ್ತಕ್ಕಂಥದ್ದು. ಪ್ರತಿಯೊಂದು ಪ್ರಕೃತಿನಲ್ಲಿಯೂ ನಾನು ಸಂಗೀತ ಕೇಳ್ತಾ ಇದ್ದೀವಿ ಹುಟ್ಟಿನಿಂದ. ಈ ಸಂಗೀತಕ್ಕೆ ಅದೆಷ್ಟು ಜನ ಗಾಯನ ಪ್ರಿಯರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಹಾಗೆ ತಮ್ಮ ಸಂಗೀತವನ್ನ ಯಾವ ರೀತಿ ಪ್ರಸ್ತುತ ಪಡಿಸ್ಬೇಕು, ಅದರಲ್ಲಿ ಏನ್ ಲೋಪದೋಷಗಳಿದ್ದಾವೆ, ಸೊ ನಾವೇನ್ ತಪ್ಪು ಮಾಡ್ತಾ ಇದೀವಿ ಅನ್ನೋದನ್ನ ಮಾರ್ಗದರ್ಶನವನ್ನ ಒಂದು ಅರಸಿ ಬಂದಿದ್ದಾರೆ ಇವತ್ತು ಎಲ್ರು. ಸೊ ಅವ್ರನ್ನೆಲ್ಲ ಎಲ್ಲ ನನ್ನ ಗಾಯನ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಗುರುಗಳು ಇಲ್ಲಿದ್ದಾರೆ. ಸೊ ಮೊದಲನೇದಾಗಿ ಶ್ರೀ ಗೋಪಾಲ್ ಕೆ ರಾಯಚೂರ್ ಅವರನ್ನ, ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತದ ವಿದ್ವಾಂಸರು. ಇವರ ಬಗ್ಗೆ ನಾನು ಹೇಳಬೇಕು ಅಂದ್ರೆ 4 ಪೇಜ್ ಇದೆ, ಅಷ್ಟು ಹೇಳಕ್ ಟೈಮ್ ಇಲ್ಲ. ಇಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ದಯವಿಟ್ಟು ಹೇಳ್ತಿದ್ದೀನಿ, ತಪ್ಪಿದ್ರೆ ಕ್ಷಮಿಸಿ. ಇವರು ಅಮೆರಿಕದ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿದ್ದಾರೆ, ಸುಮಾರು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಸ್ತುತವಾಗಿ ಹಂಸಲೇಖ ಕಾಲೇಜ್ ಆಫ್ ಮ್ಯೂಸಿಕ್ನ HOD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಗಂಗೂಬಾಯಿ ಹಾನ್ಗಲ್, ಭೀಮಸೇನ್ ಜೋಶಿ, ಹೀಗೆ ಸುಮಾರು ಅನೇಕ ವಿದ್ವಾನ್ ಪಂಡಿತರ ಒಂದು ಪಟ್ಟ ಶಿಷ್ಯರಾಗಿ ಸುಮಾರು 9ಕ್ಕಿಂತ ಹೆಚ್ಚು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ತಮ್ಮ ಸಂಗೀತ ಅಭ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಶಾಸ್ತ್ರೀಯ ಸಂಗೀತದ 7 ಪ್ರಾಕಾರಗಳನ್ನ ಅಭ್ಯಸಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅಂತಹ ಒಂದು ಸಂಗೀತ ಮಹಾನ್ ವಿದ್ವಾನರು ನಮ್ಮ ಗುರುಗಳಾಗಿ ನಮ್ಮ ಈ ವೇದಿಕೆಗೆ ನಾವು ಬಂದಿರೋದು ನಮ್ಮ ಒಂದು ಭಾಗ್ಯ ಅಂತ ನಾನು ಅನ್ಕೋತಾ ಇದ್ದೀನಿ. ತಮಗೆ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮತ್ತೊಮ್ಮೆ. ಹಾಗೆ ಇನ್ನೊಬ್ಬ ಗುರುಗಳು ಲಘು ಸಂಗೀತದಲ್ಲಿ ಸುಮಾರು 20-25 ವರ್ಷಗಳ ಒಂದು ಅನುಭವ ಹೊಂದಿರತಕ್ಕಂಥವರು, ಆರ್ಕೆಸ್ಟ್ರಾ ಅನುಭವ. ಹಾಗೆ ಅವರು ಇವತ್ತು ಉಮೇಶ್ KB ಅವರು, ಶ್ರೀ ಉಮೇಶ್ KB ಅವರು ಮೀಡಿಯಾಗಳಲ್ಲಿ ರಿಯಾಲಿಟಿ ಶೋನ ಮೆಂಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ಅವರ ಒಂದು ಗುರುಗಳು ನಮ್ಮ ಗೋಪಾಲ್ ಸರ್. ಇವತ್ತು ಗುರು ಶಿಷ್ಯರ ಸಮ್ಮಿಲನ ನಮ್ಮ ವೇದಿಕೆಯಲ್ಲಿ ಗುರು ಶಿಷ್ಯರು ನಮ್ಮೆಲ್ಲ ಇಮ್ಯಾಚುರ್ಡ್ ಸಿಂಗರ್ಸ್ಗೆ ಇವತ್ತು ಮಾರ್ಗದರ್ಶಕರಾಗಿ ಇದ್ದಾರೆ, ಅದು ನಮ್ಮ ಭಾಗ್ಯ. ಹಾಗೆ ಉಮೇಶ್ KB ಅವರಿಗೆ ಬಸವಶ್ರೀ, ಶಿವಣಶ್ರೀ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮುಂದೆ ಆರ್ಯಭಟ ಪ್ರಶಸ್ತಿ ಕೂಡ ಪೈಪ್ ಲೈನ್ ಅಲ್ಲಿ ಇದೆ, ಆನ್ ದ ಲೈನ್ ಇಟ್ ಇಸ್ ಐ ಥಿಂಕ್. ಸೊ ಇಂಥ ಒಂದು ಅತ್ಯದ್ಭುತ ಒಂದೊಂದು ವರ್ಡ್ ಅನ್ನು ಯಾವ ರೀತಿ ಹಾಡ್ಬೇಕು, ಹೇಗೆ ಭಾವ ಕೊಡ್ಬೇಕು, ಸ್ವರಸ್ಥಾನ ಎಲ್ಲಿದೆ, ತಾಳ ಪ್ರತಿಯೊಂದನ್ನು ತಿದ್ದುತ್ತಾ ಇರ್ತಾರೆ. ಒಂದು ವರ್ಡ್ ಅನ್ನು ನನ್ಗೆ ಸರಿಯಾಗೋವರೆಗೂ ಬಿಡದೇ ಇಲ್ಲ. ನನ್ನ ಇಬ್ರು ಗುರುಗಳು, ನಿಮ್ಮೆಲ್ಲರಿಗೂ ಗುರುಗಳು ಆಕ್ಚುಲಿ. ಸೊ ಬಿಡದೇ ಇಲ್ಲ ಅವರು, ಅವ್ರು ಪಕ್ಕ ಮಾಡಿದ್ಮೇಲೆ ಮುಂದೆ ಹೋಗೋದು, ಅಲ್ಲಿವರೆಗೂ ಏನು ಮಾಡಲ್ಲ. ಸೊ ನಮ್ಮ ಈ ರೀತಿ ಒಂದು ತರಬೇತಿ ಎಲ್ಲರಿಗೂ ಬೇಕಾಗಿದೆ. ಇವತ್ತು ಬರೀ ಇಮ್ಯಾಚುರ್ಡ್ ಸಿಂಗರ್ ಆಗಿ ನಾವು ಹವ್ಯಾಸಿ ಕಲಾವಿದರಾಗಿ ಈ ತರ ಹಾಡ್ತಾ ಹೋದ್ರೆ ಅಲ್ಲ, ನಮ್ಮನ್ನ ನಾವು ಇಂಪ್ರೂವೈಸ್ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಒಂದು ತರಬೇತಿ ಬೇಕಾಗತ್ತೆ, ಒಂದು ಬೇಸಿಕ್ ನಾಲೆಜ್ ಬೇಕು. ಸೊ ಹಾಗಾಗಿ ಶ್ರೀ ಉಮೇಶ್ KB ಅವರನ್ನ ಸ್ವರದಾರ ಸಂಸ್ಥೆಯ ಈ ಒಂದು ಲಘು ಸಂಗೀತ ಕಾರ್ಯಾಗಾರಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಇಬ್ಬರು ಗುರುಗಳಿಂದ ನಮ್ಮ ದೇವರ ಸ್ತುತಿ ಆಗಿದೆ. ಉದ್ಘಾಟನೆಯ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಂದಿ ಹಾಡೋಣ. ಬನ್ನಿ ಸರ್, ದಯವಿಟ್ಟು.